ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಯುವ ನಿಯೋಗ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಒಂದು ಪ್ಲಾಟ್ಫಾರ್ಮು ಅಂಡ್ ಎಜುಕೇಶನ್ ಕೊಡುವಂತ ಪ್ಲಾಟ್ಫಾರ್ಮ್ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಹಾಗಾದ್ರೆ ಇವತ್ತು ಸಮಾಜದಲ್ಲಿ ತುಂಬಾನೇ ಸೆಕ್ಟರ್ಸ್ ಬರುತ್ತೆ. ಸೊ ಎಲ್ಲಾ ಸೆಕ್ಟರ್ಸ್ಗಳನ್ನ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂಡ್ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್ ಅಂತಂದ್ರೆ ಅಭಿಮಾನಿಗಳು ಅಂತ ಬಂದಾಗ ಫ್ಯಾನ್ ಕ್ರೇಜ್ ಅಂತ ಬಂದಾಗ ಬರುವಂತದ್ದು ಫಿಲಂ ಇಂಡಸ್ಟ್ರಿ. ಸೊ ಹಾಗಾದ್ರೆ ಇವತ್ತು ಫಿಲಂ ಇಂಡಸ್ಟ್ರಿಯ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಸೂರ್ಯಗೌಡ ಅವರು ಮಂಡ್ಯದಿಂದ. ಸೊ ಹಾಗಾದ್ರೆ ಸೂರ್ಯಗೌಡ ಅವ್ರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಫಸ್ಟ್ ಆಫ್ ಆಲ್ ಐ ಕಿರಣ್, ತುಂಬಾ ದಿನ ಆಯ್ತು ನೋಡಿ. ಅಂಡ್ ಐ ಆಮ್ ಪ್ರೌಡ್ ದಟ್ ನಿಮ್ಮ ಇನಿಶಿಯೇಟಿವ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಲೈಕ್ ನಮ್ ಈ ವಯಸ್ಸಲ್ಲಿ ಸೋಷಿಯಲ್ ವರ್ಕ್ ಎಲ್ಲ ನೋಡ್ತಾ ಇದ್ರೆ ನಮ್ಗೊಂಥರ ಒಂದು ಉತ್ಸಾಹ, ಒಂದು ಹೊಸ ತರ ಇದು ತುಂಬಿಸುತ್ತೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ನಮಸ್ಕಾರ. ಅಂಡ್ ಕಿರಣ್, ಥ್ಯಾಂಕ್ಸ್ ಅಗೈನ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾ, ಥ್ಯಾಂಕ್ ಯು ಸೋ ಮಚ್ ಸೋಸ್. ಅಂಡ್ ಈಗ ನಾನು ಸೂರ್ಯ ಅವ್ರ ಬಗ್ಗೆ ಹೇಳಬೇಕು. ಸೊ ಅವರು ಮಂಡ್ಯದಿಂದ ಬಂದಿದ್ದಾರೆ. ಅಂಡ್ ಅವರು ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟು ಸುಮಾರು 3 ವರ್ಷಗಳಾಗಿದೆ. ಹಿ ಇಸ್ ಆಲ್ಸೋ ಸಿವಿಲ್ ಇಂಜಿನಿಯರ್. ಅಂಡ್ ಯುವ ರತ್ನದಲ್ಲಿ ಅವರೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ನ ಮೂಲಕ ಅವರ ಫಸ್ಟ್ ಕೆರಿಯರ್ ನ ಸ್ಟಾರ್ಟ್ ಮಾಡಿ ಇವತ್ತು ಅವರು ಸುಮಾರು 5 ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ವಹಿಸಿ ಅವರು ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ತುಂಬಾನೇ ಖುಷಿ ಆಗುತ್ತೆ ಸುಹಾಸ್ ಅವರೇ, ಲೈಕ್ ಈ ರೀತಿ ಒಂದು ಯಂಗ್ಸ್ಟರ್ಸ್ ಮುಂದೆ ಬಂದು ಕೆಲಸ ಮಾಡ್ತಿರೋದು ಫಿಲಂ ಇಂಡಸ್ಟ್ರಿ ಅಂತ ಬಂದಾಗ ಯಂಗ್ಸ್ಟರ್ಸ್ ಗಳು ಮುಂದೆ ಬಂದು ಕೆಲಸ ಮಾಡ್ತಿರೋದು ನೋಡಿದ್ರೆ. ಸೊ ಹಾಗಾದ್ರೆ ಸೂರ್ಯ ಅವರೇ, ನಾನು ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ಸೊ ಈ ಆಕ್ಟಿಂಗ್ ಅಂತ ಬಂದಾಗ ಏಜ್ ಅಂತ ನಾವು ತಗೊಂತೇವೆ, ಸೊ ಹಾಗಾದ್ರೆ ಏಜ್ ಫ್ಯಾಕ್ಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಾವು ನೋಡ್ತಾ ಇರ್ತೀವಿ ಈಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಆಕ್ಟಿಂಗ್ ಬರಬೇಕು ಅಂತ ಕೆಲವರು ಅನ್ಕೊಂತಾರೆ, ಅಂಡ್ ಸ್ಕೂಲ್ ಮುಗಿದ ತಕ್ಷಣ ನಾವು ಆಕ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಕೆಲವರು ಅನ್ಕೊಂತಾರೆ, ಸೊ ಜಾಬ್ ಇಟ್ಕೊಂಡು ಕೆಲವರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಸೊ ಹಾಗಾದ್ರೆ ಏಜ್ ಫ್ಯಾಕ್ಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕಿರಣ್, ಏಜ್ ಅಂತಂದ್ರೆ ಲೈಕ್ ನಾವು ಮುಂಚೆ ಎಲ್ಲ ನೋಡ್ಕೊಂಡ್ ಬಂದಿದೀವಿ, ಮಾಸ್ಟರ್ ಆನಂದ್ ಮಾಸ್ಟರ್ ಆ ತರ ಎಲ್ಲ ಕರಿತಾ ಇದ್ರು. ಸೊ ಅವರು ಎಜುಕೇಶನ್ ಪರ್ಸ್ಯೂ ಮಾಡ್ಕೊಂಡು ಇಂಡಸ್ಟ್ರಿಗೂ ಎಂಟ್ರಿ ಕೊಟ್ಟವ್ರಂತ, ಅಪ್ಪು ಸರ್ ಆಗಿರ್ಬೋದು ಇವರೆಲ್ಲ. ಬಟ್ ಅವ್ರಿಗೆಲ್ಲ ಒಂದು ಸಪೋರ್ಟ್ ಇತ್ತು ಹಿಂದೆ. ಲೈಕ್ ಅದು ಒಂದು ನಮ್ಗೆ ಏನಾಗುತ್ತೆ ಅಂದ್ರೆ, ಚೈಲ್ಡ್ ಆರ್ಟಿಸ್ಟ್ ಅಂತ ಬರ್ತಾರೆ, ಚಿಕ್ಕದ್ರಲ್ಲೇ ಎಂಟ್ರಿ ಕೊಟ್ಟರು. ಆಫ್ಟರ್ ದ ಎಜುಕೇಶನ್ ಎಂಟ್ರಿ ಕೊಡೋದಕ್ಕೆ ಒಂದು ಅರ್ಥ ಇದೆ ಆಕ್ಚುಲಿ. ಇನ್ ಬಿಟ್ವೀನ್ ಎಜುಕೇಶನ್ ನಾವು ಮಾಡ್ಕೊಬಹುದು, ಇಲ್ಲ ಅಂತಲ್ಲ. ಏಜ್ ಅದಕ್ಕೆ ತುಂಬಾ ಮ್ಯಾಟರ್ ಆಗಲ್ಲ, ಬಟ್ ಅದನ್ನ ನಾವು ಪ್ರೊಫೆಷನ್ ಆಗಿ ಇನ್ನೂ ಕನ್ಸಿಡರ್ ಮಾಡಕ್ ಆಗಲ್ಲ ಇನ್ ಆಕ್ಟಿಂಗ್ ಫೀಲ್ಡ್. ಯಾಕಂದ್ರೆ ಈಗಿನ ಕಾಲದಲ್ಲಿ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೂ ಗೊತ್ತು. ಸೊ ನಾನ್ ಏನ್ ಹೇಳೋದು ಅಂದ್ರೆ, ಒಂದು ನಮ್ಮ ಡಿಗ್ರಿ ಅಥವಾ ಏನು ಮನೇಲಿ ಏನ್ ಆಸೆ ಪಟ್ಟಿರ್ತಾರೆ ಅಥವಾ ನಮ್ದೇನ್ ಕ್ವಾಲಿಫಿಕೇಶನ್, ಅದನ್ನು ಮುಗಿಸಿ ಆಮೇಲೆ ಈ ಇಂಡಸ್ಟ್ರಿಗೆ ಬರೋದು ತುಂಬಾ ಉತ್ತಮ. ಅಕಸ್ಮಾತ್ ನಮ್ಗೆ ಮುಂಚೆನೆ ಸಿಕ್ಕಿ ಈ ಆಕ್ಟಿಂಗ್ ಫೀಲ್ಡ್ ಪ್ರೊಫೆಷನ್ ಕನ್ವರ್ಟ್ ಆಯ್ತು ಅಂದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದ್ರೆ ಸುಮಾರು ಈಗ ಸುಧಾರಾಣಿ ಮೇಡಮ್ ಆಗಿರ್ಬೋದು, ಅವರೆಲ್ಲ 13 ವರ್ಷಕ್ಕೆ ಬಂದವ್ರು ಇಂಡಸ್ಟ್ರಿಗೆ. ಸೊ ಅವ್ರದ್ದು ನಾವು ಹೇಳಕ್ ಆಗಲ್ಲ, ಅವ್ರು ಇಷ್ಟು ಓದ್ಲೇಬೇಕಿತ್ತು, ಇಷ್ಟು ಮಾಡ್ಲೇಬೇಕಿತ್ತು ಅಂತ. ಸೊ ಅವರು ತುಂಬಾ ಚಿಕ್ಕ ಏಜ್ ಅಲ್ಲಿ ಅವರ ಪ್ಯಾಷನ್ ನ ಪ್ರೊಫೆಷನ್ ಕನ್ವರ್ಟ್ ಮಾಡ್ಕೊಂಡವ್ರು. ಸೊ ಏಜ್ ಅನ್ನೋದು ತುಂಬಾ ಮ್ಯಾಟರ್ ಆಗಲ್ಲ, ಬಟ್ ವೆನ್ ಯು ಟೇಕ್ ಇಟ್ ಆಸ್ ಎ ಪ್ರೊಫೆಷನ್, ನಾವು ಒಂದು ಕ್ವಾಲಿಫಿಕೇಶನ್ ಮುಗಿಸಿ ಆಗ್ಬಾರ್ದು, ಬಟ್ ಬ್ಯಾಡ್ ಲಕ್ ಏನ್ ಮಾಡಕ್ ಆಗಲ್ಲ. ಕೆಲವೊಂದ್ ಟೈಮ್ ಹಿಡಿಯ ಎಲ್ರಿಗೂ ಕೈ ಹಿಡಿಯಲ್ಲ ಫಿಲಂ ಇಂಡಸ್ಟ್ರಿ. ಸೊ ನಾವು ವಾಪಸ್ ಹೋಗ್ಲೇಬೇಕಾಗತ್ತೆ. ಅವಾಗ ನಮ್ಗೆ ಹೋದ ತಕ್ಷಣ ಒಂದ್ ಪ್ಲಾಟ್ಫಾರ್ಮ್ ಇರ್ಬೇಕಲ್ಲ, ಅದಕ್ಕೋಸ್ಕರ ನಾನು ಎಲ್ರಿಗೂ ಪ್ರಿಫರ್ ಮಾಡೋದು, ನೋಡಿ ನೀವು ಎಜುಕೇಶನ್ ಅನ್ನೋದ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡಿ. ಸೊ ಅವಾಗ ನಿಮ್ಗೊಂದು ಒಂದು ಸೋರ್ಸ್ ಇರುತ್ತೆ, ಬ್ಯಾಕ್ ಸೋರ್ಸ್ ಇರುತ್ತೆ. ಅಕಸ್ಮಾತ್ ಸಿನಿಮಾ ಇಂಡಸ್ಟ್ರಿ ಕೈ ಹಿಡಿಲಿಲ್ಲ ಅಂದ್ರೆ ಯು ಕ್ಯಾನ್ ಗೆಟ್ ಇನ್ ಇಂಟು ಇಟ್ ಬ್ಯಾಕ್ ಅಂತ. ಅದೇ ಅದೇ, ನೀವು ಒಂದು ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ಲೈಕ್ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ಯಾವಾಗಲೂ ಯುವಕರಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಫಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಬಿಡಿ, ಆಮೇಲೆ ನಿಮ್ ಪ್ರೊಫೆಷನ್ ಮುಂದುವರಿಸಬಹುದು ಅಂತ. ಅಂಡ್ ಸೂರ್ಯ ಅವರೇ, ನನಗೆ ಇನ್ನೊಂದು, ನಾವೇನೀಗ ಆಡಿಯನ್ಸ್ ಆಗಿ ನೋಡ್ತೀವಿ, ಫಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಫಿಲಂ ಶೂಟಿಂಗ್ ಸೀನ್ಸ್ ಗಳನ್ನ ನೋಡ್ತೀವಿ. ಸೊ ಫಿಲಂ ಶೂಟಿಂಗ್ ನೋಡ್ತೀವಿ, ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡುವಂತದ್ದು ಫಿಲಂ ನ ಥಿಯೇಟರ್ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾದ್ರೆ ಈ ಶೂಟಿಂಗ್ ಪೀರಿಯಡ್ ಅಲ್ಲಿ ಏನ್ ನೋಡ್ತೀವಿ, ಅಲ್ಲಿಂದ ಈ ಫಿಲಂ ಥಿಯೇಟರ್ ನಾವ್ ಏನ್ ನೋಡ್ತೀವಿ, ಸೊ ಅಲ್ಲಿ ತನಕ ಏನೇನೆಲ್ಲ ನಡೆಯುತ್ತೆ, ಸೊ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ, ಅಂಡ್ ಶೂಟಿಂಗ್ ಡೇಸ್ ಆಗಿರ್ಬೋದು, ಎಷ್ಟು ದಿನ ನಡೆಯುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಾದ್ರೆ ನೀವು. ಕಿರಣ್, ಈ ಸಿನಿಮಾ ಅನ್ನೋದು ಒಂದು ಅಬ್ಸರ್ವೇಷನ್ ಅಥವಾ ಇಮ್ಯಾಜಿನೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಒಬ್ಬ ಫಿಲಂ ಮೇಕರ್ ಏನೇ ನೋಡಿದ್ರು ಅಬ್ಸರ್ವ್ ಮಾಡ್ತಾನೆ ಅಂಡ್ ಇಮ್ಯಾಜಿನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಫ್ಯಾನ್ಸ್ ಫಿಲಂ ನೋಡೋದ್ ಬೇರೆ ತರ ಇರುತ್ತೆ. ಒಬ್ಬ ಫಿಲಂ ಇಂಡಸ್ಟ್ರಿಲಿ ಇರೋನು ಅಥವಾ ಫಿಲಂ ಮೇಕರ್ ಒಂದು ಫಿಲಂ ನೋಡೋದ್ನ ಬೇರೆ ತರ ರೀತಿಲಿ ನೋಡ್ತಾನೆ. ಮೇಕಿಂಗ್ ನೋಡ್ತಾನೆ, ಫ್ರೇಮ್ಸ್ ನೋಡ್ತಾನೆ, ಅಂಡ್ ಅದೊಂದು ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ನೋಡ್ತಾನೆ, ವೇ ಆಫ್ ಡೈರೆಕ್ಷನ್ ನೋಡ್ತಾನೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಅಂದ್ರೆ ಒಂದು ಇಮ್ಯಾಜಿನೇಷನ್. ಫಾರ್ ಎಕ್ಸಾಂಪಲ್, ನಾವ್ ಏನೋ ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ನಾನು ನೀವೇ ಒಂದು ಟ್ರಿಪ್ ಹೋದ್ವಿ ಅನ್ಬಿಡಿ, ನೀವು ಈ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಏನ್ ಮಾಡ್ತಾ ಇದ್ದೀರಾ, ಆ ಜಾಗದಲ್ಲಿ ನೀವೇನ್ ನೋಡ್ತೀರಾ,
ತುಂಬಾ ಇಲ್ಲಿ ಬಡವರು ಇದ್ದಾರೆ ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ನೋಡ್ತೀರಾ. ನನ್ ಪಾಯಿಂಟ್ ನನ್ ಮೈಂಡಲ್ಲೂ ಅದೇ ಬರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಏನ್ ಬರುತ್ತೆ ಅಂದ್ರೆ ಈ ಜಾಗ ತುಂಬಾ ಚೆನ್ನಾಗಿದೆ, ಇಲ್ಲಿ ಯಾವ ಶೂಟಿಂಗ್ ಮಾಡಿದ್ರೆ ಹೆಂಗೆ ಇರುತ್ತೆ. ಸೊ ಅಲ್ಲಿಂದ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಒಂದ್ ಇಮ್ಯಾಜಿನೇಷನ್ ಇಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇಮ್ಯಾಜಿನೇಷನ್ ಇಂದ ಅದು ಒಂದು ಒಂದ್ ಲೈನ್ ಗೆ ಬರುತ್ತೆ, ಒಂದ್ ಲೈನ್ ಸ್ಟೋರಿ ಅಂತ ನಾವ್ ಏನ್ ಹೇಳ್ತೀವಿ ಅದಕ್ ಬರುತ್ತೆ. ಆ ಒನ್ ಲೈನ್ ಸ್ಟೋರಿಯಿಂದ ಅದು ಬಿಲ್ಡ್ ಆಗ್ತಾ ಬರುತ್ತೆ ಸ್ಟೋರಿಗೆ. ಸೊ ಇದು ಎರಡ್ ತರ ಇರುತ್ತೆ, ಒಂದು ಫ್ರೆಷರ್ಸ್ ಗೆ ಬೇರೆ ತರ ಟಾಸ್ಕ್ ಇರುತ್ತೆ, ಅಂಡ್ ಈ ಸಿನಿಮಾ ಇಂಡಸ್ಟ್ರಿಲಿ ಇರೋರ್ಗೇನೆ ಬೇರೆ ತರ ಟಾಸ್ಕ್ ಇರುತ್ತೆ. ಸಿನಿಮಾ ಇಂಡಸ್ಟ್ರಿಲಿ ಇರೋರು ಅಂದ್ರೆ ವೆಲ್ ನೋನ್ ಡೈರೆಕ್ಟರ್ಸ್, ಆಲ್ರೆಡಿ ಅವರು ಬಿಲ್ಡ್ ಆಗಿರೋರು, ಅವ್ರು ಒಂದು ಕತೆ ಬರದ ತಕ್ಷಣ ಅವ್ರಿಗೆ ಪ್ರೊಡ್ಯೂಸರ್ಸ್ ಕಾಯ್ತಾ ಇರ್ತಾರೆ. ಬಟ್ ಫ್ರೆಷರ್ಸ್ ಹೇಗಿರುತ್ತೆ ಅಂದ್ರೆ ಅವರು ರೆಡಿ ಮಾಡ್ಕೊಂಡು, ಫ್ರೆಷರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ತರ ಅಂತಾನೆ ಅನ್ಕೊಂಡು, ನಾನು ರೀಸೆಂಟ್ ಆಗಿ ಒಂದು ಶಾರ್ಟ್ ಮೂವಿ ಮಾಡಿದೆ. ಆ ಶಾರ್ಟ್ ಮೂವಿ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ನಾನು ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳಕ್ಕೆ, ಯಾರಾದ್ರೂ ಏನಾದ್ರೂ ನಿನ್ ಆಕ್ಟಿಂಗ್ ಹೆಂಗಿದೆ ತೋರ್ಸಪ್ಪ ಅಂದ್ರೆ, ಸೊ ದಟ್ ಐ ಕ್ಯಾನ್ ಸೆಂಡ್ ದಟ್ ಲಿಂಕ್ ನೋಡಿ ಸರ್ ಹೇಗಿದೆ ನನ್ನ ಆಕ್ಟಿಂಗ್. ಸೊ ಫ್ರೆಷರ್ಸ್ಗೆ ಇದು ತುಂಬಾ ಕಷ್ಟ ಇರುತ್ತೆ, ಅಂಡ್ ಅವರು ಪ್ರೊಡ್ಯೂಸರ್ನ ಪಿಚ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಅಷ್ಟು ಈಸಿ ಇರಲ್ಲ ಪ್ರೊಡ್ಯೂಸರ್ ಹುಡ್ಕೋದು, ಯಾಕಂದ್ರೆ ಅವ್ರಿಗೆ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲ್ಲ, ಅವ್ರನ್ನ ನಂಬೋರು ಇರಲ್ಲ. ಸೊ ಒಂದು ಪ್ರೊಡ್ಯೂಸರ್ ಪಿಚ್ ನ ರೆಡಿ ಮಾಡ್ಕೊಂತಾರೆ ಫ್ರೆಷರ್ಸ್ ಆದ್ರೆ, ಒಂದು 2-3 minutes ಟ್ರೇಲರ್ ರೆಡಿ ಮಾಡ್ಕೊಡ್ತಾರೆ ಅವ್ರದ್ದು, ಒಂದು ಫಿಲಮ್ ಮೇಕಿಂಗ್ ಒಂದು ಸ್ಕಿಲ್ಸ್ ತೋರ್ಸಕ್ಕೆ, ಆಕ್ಟಿಂಗ್ ಸ್ಕಿಲ್ಸ್ ತೋರ್ಸಕ್ಕೆ. ಅದರಿಂದ ಪ್ರೊಡ್ಯೂಸರ್ನ ಹುಡ್ಕೊಂತ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಗುಲ್ಟು ಆಗಿರ್ಬೋದು, ಈ ತರ ಒಂದು ಕೆಲವು ಫ್ರೆಷರ್ಸ್ ಎಲ್ಲ ಪ್ರೊಡ್ಯೂಸರ್ ಪಿಚ್ ಇಟ್ಕೊಂಡು ಪ್ರೊಡ್ಯೂಸರ್ಸ್ ನ ಹುಡುಕಿ ಬಂದವ್ರಿಗೆಲ್ಲ. ಬಟ್ ಅದೇ ಎಕ್ಸ್ಪೀರಿಯನ್ಸ್ಡ್ ಅವ್ರ ಒಂದು ಫೇಮಸ್ ಡೈರೆಕ್ಟರ್ಸ್ ಆದ್ರೆ ಅವ್ರಿಗೆ ಪ್ರೊಡ್ಯೂಸರ್ಸ್ ರೆಡಿ ಇರ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ ಇಂದ ಅದು ಪ್ರೀ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಮುಂಚೆ ನಡೆಯೋ ಎಲ್ಲಾ ಕೆಲಸಗಳನ್ನ ಪ್ರೀ ಪ್ರೊಡಕ್ಷನ್ ಅಂತಾರೆ. ಆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಅವರು ಡೈಲಾಗ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ನ ಫೈನಲೈಸ್ ಮಾಡೋದಾಗಿರ್ಬೋದು, ಡೇಟ್ಸ್ ಗಳನ್ನ ಸ್ಕೆಡ್ಯೂಲ್ ಮಾಡೋದಾಗಿರ್ಬೋದು, ಅಂಡ್ ಲೊಕೇಶನ್ ಹಂಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ಪ್ರೀ ಪ್ರೊಡಕ್ಷನ್ ಅಲ್ಲಿ ಮುಗಿಸ್ಕೊಂತಾರೆ. ಅಂಡ್ ಸೆಟ್ ಇರುತ್ತೆ ಸಿನಿಮಾ, ಸಿನಿಮಾ ಸೆಟ್ ಇರದಾಗ ಆ ಸಿನಿಮಾ ಸೆಟ್ ಇರದಾಗ ಅಲ್ಲಿ ಪ್ರೀ ಪ್ರೊಡಕ್ಷನ್ ನಿಲ್ಲುತ್ತೆ. ಅಲ್ಲಿಂದ ಒಂದು ಸಿನಿಮಾದ ಜರ್ನಿ ಸ್ಟಾರ್ಟ್ ಆಗುತ್ತೆ, ಶೂಟಿಂಗ್ ಆಗಿರ್ಬೋದು, ಆ ಶೂಟಿಂಗ್ ಅಲ್ಲಿ ನಡೆಯೋ ಎನ್ವಿರಾನ್ಮೆಂಟ್, ಆ ಬಾಂಡಿಂಗ್ಸ್, ಕ್ಯಾರೆಕ್ಟರ್ಸ್ದು. ಸೊ ಅಲ್ಲಿ ಒಂದು ಈಗ ಫಾರ್ ಎಕ್ಸಾಂಪಲ್ ಅಂಡ್ ಎಷ್ಟು ಚೆನ್ನಾಗಿ ಬಿಲೀವ್ ಮಾಡ್ತಾರೆ ದೇವ್ರನ್ನ ಅಂದ್ರೆ ಶೂಟಿಂಗ್ ಅಲ್ಲಿ ಮೋಸ್ಟ್ ಆಫ್ ದ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಬಿಲೀವ್ ಮಾಡ್ತಾರೆ. ಮೊದಲನೇ ದಿನ ಒಂದು ಕುಂಬ್ಳಕಾಯಿ ಹೊಡೆಯೋದು, ಅಂಡ್ ಕ್ಯಾಮ್ರಾಗೆ ಕೈ ಮುಗಿಯೋದು, ಫಸ್ಟ್ ಟೈಮ್ ಯಾರು ನನಗೆ ಇವರತ್ನ ಫಸ್ಟ್ ಟೈಮ್ ಮಾಡಿದಾಗ ನಾನು ಎಲ್ಲರೂ ಫಸ್ಟ್ ಟೈಮೇ ಫೇಸ್ ಮಾಡ್ತಿದ್ದೆ, ಆಕ್ಟರ್ಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಟರ್. ಸೊ ನಾನು ನನಗೊಂದು ರೆಸ್ಪೆಕ್ಟ್ ಇರುತ್ತೆ, ಗುರುದಕ್ಷಿಣೆ ಅನ್ನೋದು ಕೊಡೋದಿರುತ್ತೆ ಕ್ಯಾಮ್ರಾಗೆ, ಅಂಡ್ ಕ್ಯಾಮ್ರಾ ಕೈ ಮುಗಿಯೋದಂತಿರುತ್ತೆ. ಸೊ ಅದೊಂದು ಸ್ಪಿರಿಚುವಲ್ ಬಿಲೀಫ್ ಇರುತ್ತೆ ಫುಲ್ ಥ್ರೂ ಔಟ್ ದ ಸಿನಿಮಾ. ಸಿನಿಮಾ ಮುಗಿತಿದ್ದಂಗೆ ಪ್ಯಾಕಪ್ ಆಗುತ್ತೆ, ಅಲ್ಲೊಂದೊಂದು ಕುಂಬ್ಳಕಾಯಿ ಹೊಡಿತಾರೆ, ಅಲ್ಲಿಗೆ ಎಂಡ್ ಅಂತ ಸಿನಿಮಾ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಕಿರಣ್, ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಕೊನೆಗೆ ರಿಲೀಸ್. ಸೊ ಇಷ್ಟು ಬರುತ್ತೆ ಒಂದು ಫಿಲಮ್ ಅಲ್ಲಿ. ಸೊ ಒಂದು ಇಮ್ಯಾಜಿನೇಷನ್ ಇಂದ ಸ್ಟಾರ್ಟ್ ಆಗಿದ್ದು ಒಂದು ಕಟೌಟ್ ಮೂಲಕ ನಾವು ಎಂಡ್ ಮಾಡ್ತೀವಿ. ಓಕೆ ಓಕೆ ನೋಡಿ ಎಷ್ಟು ಒಂದು ಪ್ರೋಸೆಸ್ ಇದೆ. ನಾವು ಸುಮ್ನೆ ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಫಿಲಮ್ ಶೂಟಿಂಗ್ ಮಾಡ್ತಾ ಇದಾರಪ್ಪ, ಇನ್ 90 days ಪ್ಯಾಕ್ ಆಗುತ್ತೆ, ನೆಕ್ಸ್ಟ್ ಫಿಲಮ್ ಥಿಯೇಟರ್ ನೋಡ್ಬೋದು ಅಂತ ಅನ್ಕೊಂತೀವಿ. ಬಟ್ ಇಷ್ಟೆಲ್ಲ ಒಂದು ಪ್ರೋಸೆಸ್ ಇದೆ, ಅಂಡ್ ಅಷ್ಟೆಲ್ಲ ವರ್ಕ್ ಮಾಡಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಅಂಡ್ ಹ್ಯಾಟ್ಸ್ ಆಫ್ ಸೂರ್ಯ ಅವರೇ, ನಿಜವಾಗ್ಲೂ ಇಷ್ಟೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಸೊ ಅಂಡ್ ನನ್ನ ಮುಂದಿನ ಕ್ವಶನ್ ಏನು ಅಂತಂದ್ರೆ, ಸಿ ಆಸ್ ಅ ನ್ಯೂ ಕಮರ್, ಈಗ ನೀವು ಸಹ ಯುವರತ್ನಾಗ ಎಂಟರ್ ಆದಾಗ, ಸೊ ನ್ಯೂ ಕಮರ್ಸ್ನ ಆಕ್ಚುಲಿ ಎಂಟರ್ ಅಂದ್ರೆ ಎಂಟರ್ ಆಗೋ ಸ್ಟೇಜ್ ಅಲ್ಲಿ ಬಂದಾಗ ತುಂಬಾ ಜನ ರಿಜೆಕ್ಟ್ ಮಾಡ್ತಾರೆ, ಅವ್ರಿಗೆ ಅವಕಾಶಗಳನ್ನ ಕೊಡಲ್ಲ, ಅಂಡ್ ತುಂಬಾ ಜನ ತುಣಿತಾರೆ ಅಂತ ಒಂದು ಮಾತನ್ನ ನಾವು ಕೇಳಿ ಬರ್ತೀವಿ. ಸೊ ನೀವು ಆಸ್ ಅ ನ್ಯೂ ಕಮರ್ ಎಂಟರ್ ಆದಾಗ, ಸೊ ನಿಮ್ಮನ್ನ ಫಿಲಂ ಇಂಡಸ್ಟ್ರಿ ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರು, ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯುವರತ್ನ ಜೊತೆ ಹೇಳೋದಾದ್ರೆ? ಕಿರಣ್, ಯುವರತ್ನ ಈಗ ನ್ಯೂ ಕಮರ್ಸ್ ನ ಎರಡ್ ರೀತಿಯಲ್ಲಿ ತಗೋತಾರೆ. ಒಂದು ಆಡಿಷನ್ಸ್ ನ ಪ್ರಮೋಷನಲ್ ಗಿಮಿಕ್ಸ್ ಗೋಸ್ಕರ ಮಾಡ್ತಾರೆ, ಅವ್ರಿಗೆ ಕ್ಯಾರೆಕ್ಟರ್ ರಿಕ್ವೈರ್ಮೆಂಟ್ಸ್ ಇಲ್ಲದೆ ಇದ್ರು ಕೂಡ ಆಡಿಷನ್ಸ್ ಇಡ್ತಾರೆ. ನಮ್ಮ ಚಿತ್ರಕ್ಕೆ ಇಷ್ಟೋ 1000 ಜನ ಆಡಿಷನ್ಸ್ ಬಂದಿದ್ರು ಅನ್ನೋದೊಂದು ಪ್ರಮೋಷನ್ಸ್ ಮಾಡ್ಕೊಂತಾರೆ, ಅಲ್ಲಿಂದ ಅವ್ರಿಗೆ ಯಾರಿಗೂ ಲೈಫ್ ಸಿಗಲ್ಲ. ಬಟ್ ಯುವರತ್ನದಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ಯಾರೆಕ್ಟರ್ಸ್ ಡಿಮ್ಯಾಂಡ್ ಮಾಡ್ತಿದ್ದೆ, ಯಾಕಂದ್ರೆ ಅದು ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಮಧ್ಯೆ ನಡೆಯೋ ಇದ್ರದ್ದು ಸ್ಟೋರಿ ಇದ್ರಿಂದ ಅದು ಕ್ಯಾರೆಕ್ಟರ್ಸ್ ನ ಡಿಮ್ಯಾಂಡ್ ಮಾಡ್ತಿತ್ತು, ಫ್ರೆಶ್ ಫೇಸಸ್ ನ ಡಿಮ್ಯಾಂಡ್ ಮಾಡ್ತಿತ್ತು. ಸೊ ಅಲ್ಲಿ ನನಗೆ ಏನಾಯ್ತು ಅಂದ್ರೆ ಅಲ್ಲೂ ಸುಮಾರು ಜನ ಬಂದಿದ್ರು, ಇಲ್ಲ ಅಂತಲ್ಲ, ಒಂದು 4-5 thousand ಆಡಿಷನ್ಸ್ ಬಂದಿದ್ರು. ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಕಿರಣ್, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಸ್ ಗಳಿದೆ. ಸೊ ಅವರು ಫ್ರೆಷರ್ಸ್ ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ವೆಲ್ಕಮ್ ಮಾಡಿ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಅಂತ ಕೊಡ್ತಾರೆ. ಅಂಡ್ ಈಗಿನ ಡೈರೆಕ್ಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಫ್ರೆಶ್ ಫೇಸ್ ನ ಹುಡುಕ್ತಾ ಇದಾರೆ. ಟು ಬಿ ಫ್ರಾಂಕ್, ತುಳಿತಾ ಇದಾರೆ ಅನ್ನೋದು ತಪ್ಪು ಕಿರಣ್. ಆಕ್ಚುಲಿ ಟ್ಯಾಲೆಂಟ್ ಇದ್ದವನ್ ಯಾರು ತುಳಿಯಕ್ಕಾಗಲ್ಲ. ನಾವು ಬೇರೆ ಕಡೆ ಎಲ್ಲ ಕೇಳಿರ್ತೀವಿ, ಈ ಟಿಕ್ಟಾಕ್ ಮಾಡೋರು ಅವರೆಲ್ಲ, ಕೆಲವು ಟಿಕ್ಟಾಕ್ ಮಾಡೋರೆಲ್ಲ ನಮ್ಮನ್ನು ತುಳಿತಾ ಇದಾರೆ, ಅದನ್ನ ನನ್ನ ಟ್ಯಾಲೆಂಟ್ ಅನ್ನ ಕನ್ಸಿಡರ್ ಮಾಡಲ್ಲ. ಆಕ್ಚುಲಿ ಅವರು ನಿಜವಾಗ್ಲೂ ಕನ್ನಡ ಫಿಲಂ ಇಂಡಸ್ಟ್ರಿನ ನೋಡೇ ಇಲ್ಲ. ಮುಂಚೆ ಅಷ್ಟು ಕಷ್ಟ ಇಲ್ಲ ಕಿರಣ್, ಬಟ್ ಕಾಂಪಿಟೇಷನ್ಸ್ ತುಂಬಾ ಇದೆ. ಪ್ರತಿಯೊಂದು ಮನೇಲಿ ಒಬ್ಬ ಇರೋದೇ ನಿಮಗೆ, ಪ್ರತಿಯೊಂದು ಮನೇಲಿ ಒಬ್ಬ ಇರೋ ಹುಡ್ಕೋತಾ ಇದ್ದಾನೆ. ಸೊ ಏನಾಗ್ತಾ ಇದೆ ಅಂದ್ರೆ ಕಾಂಪಿಟೇಷನ್ಸ್ ತುಂಬಾ ಇದೆ. ಅದ್ರಲ್ಲಿ ನಮ್ಗೆ ಇನ್ಫ್ಲುಯೆನ್ಸ್ ಇದ್ರೆ ಒಂಥರ ಎಂಟ್ರಿ ಸಿಗುತ್ತೆ, ಇನ್ಫ್ಲುಯೆನ್ಸ್ ಇಲ್ಲ ಅಂದ್ರೆ ಒಂಥರ ಎಂಟ್ರಿ ಸಿಗುತ್ತೆ.
ಸೊ ಎರಡು ಎರಡು ಒಂಥರ ಥ್ರಿಲ್ಲಿಂಗ್ ಆಗೇ ಇರುತ್ತೆ ಇಲ್ಲ ಅಂತ. ಇದ್ರದ್ದು ಕೊನೆದಾಗ ಹೇಳೋದಂದ್ರೆ ಫ್ರೆಷರ್ಸ್ ನ ಅಷ್ಟೊಂದು ಯಾರು ತುಳಿತಿಲ್ಲ, ಟು ಬಿ ಫ್ರಾಂಕ್. ಟ್ಯಾಲೆಂಟ್ ಇದ್ರೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಕಿರಣ್, ಒಂದು 3-4 ಇಯರ್ಸ್ ಆಗುತ್ತೆ ರೆಕಗ್ನೈಸ್ ಆಗಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡು ಬರ್ತದೆ, ಯಾವುದು ಡೈರೆಕ್ಟ್ ಆಗಿ ಸಿಗಲ್ಲ ಕಿರಣ್. ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ನಾವು ಆಗಂದ್ ನೋಡಿದೀವಿ ದರ್ಶನ್ ಸರ್ ಅವರೆಲ್ಲ ಲೈಟ್ ಬಾಯ್ ಆಗಿ ಸೇರ್ಕೊಂಡು ಇಂಡಸ್ಟ್ರಿಗೆ ಬಂದವರು, ಅವ್ರಿಗೆ ಒಂದು ನೇಮ್ ಇದ್ರು ಕೂಡ, ಫ್ಯಾಮಿಲಿ ನೇಮ್ ತುಗುದೀಪನ ಒಂದು ನೇಮ್ ಇದ್ರು ಕೂಡ ಅವ್ರು ಲೈಟ್ ಬಾಯ್ ಕೆಲಸ ಮಾಡಿದ್ರು. ಸೊ ಅದಕ್ಕೆಲ್ಲ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಟ್ ಅದನ್ನ ಮೋಟಿವ್ ಆಗಿ ತಗೊಂಡವ್ರು, ಇನ್ಸ್ಪಿರೇಷನ್ ಆಗಿ ತಗೊಂಡವ್ರು, ನಾನು ಲೈಟ್ ಮ್ಯಾನ್ ಆಗಿ ಹೋಗಿ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಏನಕ್ಕೆ ಅಂದ್ರೆ ಈಗಿಂದ ಫಿಲಮ್ದು ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ, ಒಂದ್ ಸೆಟ್ ಅಲ್ಲೇ ಇಲ್ಲಾಂದ್ರೆ 100-150 ಜನ ಕೆಲಸ ಮಾಡ್ತಾ ಇರ್ತಾರೆ, ಲೈಟ್ ಬಾಯ್ಗಳೇ ಒಂದಷ್ಟು ಜನ ಇರ್ತಾರೆ. ಅವನು ಲೈಟ್ ಮ್ಯಾನ್ ಆಗಿ ಓದೋನು ನಾನು ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಪಟ್ರೆ, ಅಲ್ಲಿ ಲೈಟ್ ಮ್ಯಾನ್ ಕೆಲಸ ಮಾಡೋರು ಯಾರು ಅಂತ ಅಲ್ಲಿ ಟೀಮ್ ಯೋಚನೆ ಮಾಡುತ್ತೆ. ಸೊ ನಾವು ಏನ್ ಮಾಡ್ಬೇಕು ಅಂತ ಹೊರಟಿದೀವಿ ಅದನ್ನೇ ಫೋಕಸ್ ಮಾಡ್ಕೊಂಡು ಹೋಗೋದು ಬೆಟರ್ ನನ್ನ ಪ್ರಕಾರ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಟ್ಕೊಂಡು ಆಕ್ಟಿಂಗ್ ಫೀಲ್ಡ್ ಹೋಗೋರು ಇದಾರೆ. ಸೊ ನಾನ್ ಹೇಳೋದೇನಂದ್ರೆ, ನೀವ್ ಆಕ್ಟಿಂಗ್ ಮಾಡ್, ನಿಮ್ಗೆ ಆಕ್ಟಿಂಗ್ ಇಷ್ಟ ಅಂದ್ರೆ ಆಕ್ಟರ್ಸ್ ಆಗಿ ಹೋಗಿ, ಆಡಿಷನ್ಸ್ ಕೊಟ್ಬಿಟ್ಟು ಹೋಗಿ. ತಪ್ಪೇನಿಲ್ಲ, ನಾನು ಇಲ್ಲಿವರೆಗೂ 50 ಆಡಿಷನ್ ಕೊಟ್ಟಿದ್ದೀನಿ, 50ರಲ್ಲೂ ರಿಜೆಕ್ಟ್ ಆಗಿದೆ. ಬಟ್ ನಾನು ಮೇಜರ್ ಆಡಿಷನ್ ಸೀರಿಯಲ್ ಕೊಟ್ಟಿದ್ದೆ. ಸೀರಿಯಲ್ಸ್ ಅಲ್ಲಿ ಒಂಥರ ಆಕ್ಟಿಂಗ್ ಇರುತ್ತೆ ಕಿರಣ್, ಫಿಲಮ್ಸ್ ಅಲ್ಲಿ ಒಂಥರ ಆಕ್ಟಿಂಗ್ ಬರುತ್ತೆ. ಅದು ನನ್ನ ನಾಲೆಡ್ಜ್ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಬೇಸಿಕಲಿ ಆಕ್ಟರ್ ಅಲ್ಲ, ನಾನು ಆಕ್ಟಿಂಗ್ ಎಲ್ಲೂ ಕಲ್ತಿಲ್ಲ. ಟು ಬಿ ಫ್ರಾಂಕ್, ನಿನಗೆ ಗೊತ್ತು, ನಾನು ಚಿಕ್ಕದ್ರಿಂದ ಡ್ಯಾನ್ಸು ಸ್ವಲ್ಪ ಬಾಡಿ ಎಲ್ಲ ಫಿಟ್ ಆಗಿ ಇಟ್ಕೊಂಡು ನಾನು ಈ ಫೀಲ್ಡ್ ಹಂಗೆ ಬಂದವನು. ಬಟ್ ನಾನು ಏನೇ ಮಾಡಿದ್ರು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೆ. ಈಗ ನಾನು ಹೇಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅದೇ ತರ ನಾನು ಆಕ್ಟ್ ಮಾಡೋದು ಕೂಡ, ಬಿಹೇವ್ ಮಾಡೋದು ಒಂಥರ. ಅದನ್ನು ಇದು ನನಗೆ ಮೊದಲನೇ ಸಿನಿಮಾದಲ್ಲಿ ಸಂತೋಷ್ ಆನಂದ್ರಮ್ ಅವ್ರು ಹೇಳ್ಕೊಟ್ಟಿದ್ದೆ, ಯು ಹ್ಯಾವ್ ಟು ಜಸ್ಟ್ ಬಿಹೇವ್, ಡೋಂಟ್ ಆಕ್ಟ್ ಅಂತ. ಇದನ್ನ ಸಟಲ್ ಆಕ್ಟಿಂಗ್ ಅಂತಾರೆ, SUBTLE, ಸಟಲ್ ಆಕ್ಟಿಂಗ್, ನ್ಯಾಚುರಲ್ ಆಕ್ಟಿಂಗ್ ಅಂತ. ಈಗಿನ ಟ್ರೆಂಡ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ. ಅಂಡ್ ಸೀರಿಯಲ್ಸ್ ಕೆಲವೊಂದು ಡೈರೆಕ್ಟರ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದಾರೆ ಈಗ, ಯಾಕಂದ್ರೆ ಸೀರಿಯಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದು ಶಾರ್ಟ್ ಪೀರಿಯಡ್ ಆಫ್ ಎಪಿಸೋಡ್ ನ ಅವರು ಡ್ರ್ಯಾಗ್ ಮಾಡ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಎಕ್ಸ್ಪ್ರೆಷನ್ಸ್ ಕೂಡ ಬ್ರೈಟ್ ಆಗ್ತಾ ಬರುತ್ತೆ ಅಂಡ್ ಲೆಂತಿ ಆಗಿರುತ್ತೆ ಎಕ್ಸ್ಪ್ರೆಷನ್ಸ್. ಕೆಲವ್ರಿಗೆ ಅದು ಹ್ಯಾಂಡಲ್ ಮಾಡಕ್ ಆಗಲ್ಲ. ಥಿಯೇಟರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಈ ನಾಟಕದಿಂದ ಬಂದಿರೋರಿಗೆಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ಆಕ್ಟಿಂಗ್ ಕಲಿದೇ ಇರೋರಿಗೆ ತುಂಬಾ ಕಷ್ಟ ಆಗುತ್ತಿದ್ದಿಲ್ಲ. ಸೊ ಫಿಲಮ್ ಅಲ್ಲಿ ಈಗಿನ ಟ್ರೆಂಡಿಂಗ್ ಹೇಗಿದೆ, ಈಗಿನ ಜನರೇಷನ್ ಹೇಗಿದೆ ಅಂದ್ರೆ, ಆಕ್ಟಿಂಗ್ ಗೊತ್ತಿಲ್ಲದೆ ಇದ್ರೂ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಅಂಡ್ ಜಸ್ಟ್ ಟು ಬಿಹೇವ್ ಅಷ್ಟೇ. ಸೊ ಫ್ರೆಷರ್ಸ್ ನ ತುಳಿಯೋದೆಲ್ಲ ಹೋಗ್ಬಿಡ್ತು, ಯಾವಾಗ್ಲೂ ಹೋಗ್ಬಿಡ್ತದೆ. ನೀವು ಕಾನ್ಫಿಡೆಂಟ್ ಆಗಿದ್ದು, ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂದ್ರೆ, ವಿತ್ ಆರ್ ವಿತೌಟ್ ಇನ್ಫ್ಲುಯೆನ್ಸ್ ನೀವು ಹೋಗ್ಬೋದು ನುಗ್ಬೋದು, ಬಟ್ ಕಷ್ಟ ಆಗುತ್ತೆ, ಅದನ್ನ ಕಷ್ಟನ ಬರ್ಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಓಕೆ 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 ಸೂರ್ಯ ಅವರೇ, ತುಂಬಾ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ಲೈಕ್ ಕಾನ್ಫಿಡೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಕ್ಟಿಂಗ್ ಅನ್ನೋ ಒಂದು ಫೀಲ್ಡ್ ಅಲ್ಲಿ ಇರ್ತಾ. ಅಂಡ್ ನಮ್ಮ ಇಂಡಸ್ಟ್ರಿ ಹಳೆ ಕಾಲದ ತರ ಇಲ್ಲ, ತುಂಬಾನೇ ಬದಲಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು. ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದ್ರಿ. ಅಂಡ್ ಈಗ ಯಂಗ್ಸ್ಟರ್ಸ್ ಈ ಫಿಲಮ್ ಇಂಡಸ್ಟ್ರಿಗೆ ಎಂಟರ್ ಆಗೋಕ್ಕೂ ಮುಂಚೆ ಕೆಲವೊಂದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಏನು ಅಂತಂದ್ರೆ, ಈಗ ಕೆಲವ್ರು ಹೇಳ್ತಾರೆ ನಮ್ಗೆ ಆಕ್ಟಿಂಗ್ ಕ್ಲಾಸಸ್ ಹೋಗ್ಬೇಕು, ಆಕ್ಟಿಂಗ್ ಕಲಿಬೇಕು ಅಂತ ಅಂದ್ರೆ ಅಂತ. ಅಂಡ್ ನಮ್ಗೆ ಡ್ಯಾನ್ಸ್ ಗೊತ್ತಿರಬೇಕು ಅನ್ನೋಂಥದ್ದಾಗಿರ್ಬೋದು. ಅಂಡ್ ನಮ್ಗೆ ಇನ್ನೊಂದು ಏನು ಅಂತಂದ್ರೆ, ನಾವು ಒಂದು ಪ್ರಾಜೆಕ್ಟ್ ಮಾಡಿರ್ಬೇಕು, ಲೈಕ್ ಶಾರ್ಟ್ ಫಿಲಮ್ ಆಗಿರ್ಬೋದು ಅಥವಾ ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿರ್ಬೋದು ಅನ್ನೋಂಥದ್ದು. ಸೊ ಹಾಗಾದ್ರೆ ಈ ಒಂದು ಪ್ರಾಕ್ಟೀಸ್ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್, ಸೊ ಹಿಂದೆನೆ ಏನಾದ್ರೂ ಮಾಡ್ಕೊಂಡ್ ಬಂದಿರ್ಬೇಕಾ ಅಥವಾ ನಾವು ಡೈರೆಕ್ಟ್ ಆಗಿ ಎಂಟರ್ ಆಗ್ಬೋದಾ? ಕಿರಣ್, ನಾನು ಅವಾಗ್ಲೇ ಹೇಳ್ದಂಗೆ, ನಾನು ಅವಾಗ್ಲೇ ಒಂದು ಕಾಂಪಿಟೇಷನ್ ಪಾಯಿಂಟ್ ಮೆನ್ಷನ್ ಮಾಡಿದೆ, ಇನ್ನೊಂದು ಪ್ರೊಡ್ಯೂಸರ್ ಪಿಚ್ ಅನ್ನೋದು ಒಂದು ಪಾಯಿಂಟ್ ಮೆನ್ಷನ್ ಮಾಡಿದೆ ನಮ್ಮ ಸ್ಕಿಲ್ಸ್ ತೋರ್ಸಕ್ಕೆ. ಸೊ ಏನಾಗುತ್ತೆ ಅಂದ್ರೆ ಕಿರಣ್, ಇದು ತುಂಬಾ ಕಾಂಪಿಟೇಟಿವ್ ಲೈಫ್, ಇನ್ಫ್ಲುಯೆನ್ಸ್ ಇರೋರು ತುಂಬಾ ಬೇಗ ರೀಚ್ ಆಗ್ತಾ ಇದಾರೆ ಈ ನಮ್ಮ ಇಂಡಸ್ಟ್ರಿ. ಅಂಡ್ ಇಲ್ದೇ ಇರೋರಿಗೆ ಅವರು ಕೂಡ ರೀಚ್ ಆಗ್ತಾರೆ ಇಲ್ಲ ಅಂತಲ್ಲ. ಒಬ್ಬ ಫಾರ್ ಎಕ್ಸಾಂಪಲ್, ಇನ್ಫ್ಲುಯೆನ್ಸ್ಗೂ ಇನ್ಫ್ಲುಯೆನ್ಸ್ ಇಲ್ದೇ ಇರೋರ್ಗೆ ಏನ್ ಎಕ್ಸಾಂಪಲ್ ಅಂದ್ರೆ, ಈಗ ಬಿರಿಯಾನಿನ ಸ್ವಿಗ್ಗಿ ಮಾಡಿ ತಿಂದಂಗೆ ಅಂಡ್ ನಾವೇ ಕುಕ್ ಮಾಡ್ಕೊಂಡ್ಬಿಟ್ಟು ಅಷ್ಟೇ, ಬಟ್ ಮಜಾ ಯಾವ್ದು ಜಾಸ್ತಿ, ನಾವೇ ಕುಕ್ ಮಾಡ್ಕೊಂಡು ತಿಂದಂಗೆ. ಸೊ ಆತರ ಅಷ್ಟೇ ಎರಡಕ್ಕೂ ಡಿಫ್ರೆನ್ಸ್. ಅದರಿಂದ ನಾವು ಪ್ರಿಪೇರ್ ಆಗೋದು ತುಂಬಾ ಒಳ್ಳೇದು. ಫಾರ್ ಎಕ್ಸಾಂಪಲ್, ಲುಕ್ ವೈಸ್ ಆಗಿರ್ಬೋದು ಅಂಡ್ ಫಿಟ್ನೆಸ್ ವೈಸ್ ಆಗಿರ್ಬೋದು, ಟ್ಯಾಲೆಂಟ್ ವೈಸ್ ಆಗಿರ್ಬೋದು, ಬಂದಿಲ್ಲ ಅಂದ್ರೆ ಕಲಿಬಹುದು. ಹೃತಿಕ್ ರೋಷನ್ ಕೂಡ ಡ್ಯಾನ್ಸ್ ಕೂಡ ಬರ್ತಾ ಇರಲಿಲ್ಲ ಅವ್ರಿಗೆ, ಬಟ್ ಈಸ್ ನೌ ದ ಬೆಸ್ಟ್ ಡ್ಯಾನ್ಸರ್. ಸೊ ಕಲಿಬೇಕು ನಾವು. ಸೊ ವೆಲ್ ಪ್ರಿಪೇರ್ಡ್ ಆಗಿ ಬಂದ್ರೆ ನಮ್ಗೆ ಈ ಫೀಲ್ಡ್ ಅಲ್ಲಿ ಒಂದು ಉಸಿರಾಡಕ್ ಒಂದು ಅವಕಾಶ ಸಿಗುತ್ತೆ, ಯಾಕಂದ್ರೆ ತುಂಬಾ ಜನ ಬರ್ತಾ ಇದಾರೆ ಈ ಫೀಲ್ಡ್ಗೆ. ಒಂದು ಆಡಿಷನ್ ಅಲ್ಲಿ ಇಲ್ಲ ಅಂದ್ರೂ ಅರ್ಧ ಊರ್ ತುಂಬಿರುತ್ತೆ. ಸೊ ಅವಾಗ ನಾವು ಪ್ರಿಪೇರ್ಡ್ ಆಗಿ ಬರೋದು ತುಂಬಾ ಒಳ್ಳೇದು. ಅಂಡ್ ಸೀರಿಯಲ್ಸ್ ಎಲ್ಲ ಮಾಡ್ಲೇಬೇಕು ಅಂತ ಇಲ್ಲ ಕೆಲವು, ಸೀರಿಯಲ್ಸ್ ಮಾಡಿದ್ರೆ ಫಿಲಮ್ ಬರ್ಬೇಕು ಅಥವಾ ಆತರ ಏನಿಲ್ಲ. ಜಸ್ಟ್ ಈಗ ಎಲ್ರು ಈಗ ಏನ್ ಕೇಳ್ತಾರೆ ಅಂದ್ರೆ, ನೀನ್ ಏನ್ ವರ್ಕ್ ಮಾಡಿದ್ಯಪ್ಪ ಮುಂಚೆ, ಸೊ ಅದಕ್ಕೋಸ್ಕರ ನಾನ್ ಇಂತ ಸೀರಿಯಲ್ ಅಲ್ಲಿ ಮಾಡಿದ್ದೆ ಸರ್ ಅಂತ ತೋರ್ಸಕ್ಕಾದ್ರೂ ಅದು ಓಕೆ. ಬಟ್ ನಾವು ಆಡಿಷನ್ ಮುಖಾಂತರ ತುಂಬಾ ಬರೀ ಆಡಿಷನ್ ಬಂದೇ ಸೆಲೆಕ್ಟ್ ಆಗಿ ತುಂಬಾ ಫೇಮಸ್ ಆಗಿರೋರು ಇದಾರೆ. ಎಕ್ಸಾಂಪಲ್, ರಶ್ಮಿಕಾ ಮಂದಣ್ಣ, ಅವರು ಕಿರಿಕ್ಪಾಟಿ ಮುಖಾಂತರ ಆಡಿಷನ್ ಇಂದಾನೆ ಬಂದಿದ್ದು, ಸಂಯುಕ್ತ ಹೆಗಡೆ ಇವರೆಲ್ಲ ಆಡಿಷನ್ ಇಂದ ಬಂದು ಈ ಸ್ಟೇಬಲ್ ಆಗಿ ನಿಂತಿರೋರು ಈಗ. ಸೊ ನಾವು ಮುಂಚೆ ಸೀರಿಯಲ್ಸ್ ಮಾಡ್ಲೇಬೇಕು ಈ ತರ, ಯಾಕಂದ್ರೆ ಏನೂ ಮಾಡದೇ ಇರೋರು, ಈಗ ಫಾರ್ ಎಕ್ಸಾಂಪಲ್ ಪುಟ್ಟಣ್ಣ
ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅಂತ ಎಲ್ಲಾನು. ಸೊ ಅದು ನಾವು ಅವರಿಂದ ಮುಂಚೆಯಿಂದನು ಕಲ್ತ್ಕೊಂಡ್ ಬಂದಿದೀವಿ. ಸೊ ನಾನು ಹೇಳೋದು ಏನಂದ್ರೆ, ಈ ಫೀಲ್ಡ್ ಬರೋದಿದ್ರೆ ಕೋರ್ಸ್ ಮಾಡ್ಬೇಕು ಅಂತಾನೆ ಇಲ್ಲ, ಬಟ್ ಬಿ ಪ್ರಿಪೇರ್ಡ್ ಲೈಕ್ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ನಾನು ಬಿಫೋರ್ ಮೈ ಈಗ 3-4 ಇಯರ್ಸ್ ಬ್ಯಾಕ್ ಮುಂಚೆ ನಿನ್ನ ನೋಡಂಗಿದ್ದಿದ್ರೆ ನಾನು ಈ ತರ ಇರಲೇ ಇರಲಿಲ್ಲ. ಸೊ ನಾನು ಈ ಫೀಲ್ಡ್ ಬರ್ಬೇಕು ಅಂದ್ರೆ ಎಷ್ಟು ಬದಲಾಗ್ಬೇಕು, ಎಷ್ಟು ನನ್ನ ಈ ಫೀಲ್ಡ್ ಅಡಾಪ್ಟ್ ಮಾಡ್ಕೊಬೇಕು ಅಂತ ಹೇಳಿ ಚೇಂಜ್ ಆಗಿತ್ತು. ಸೊ ಈ ಫೀಲ್ಡ್ ಯಾಕಂದ್ರೆ ತುಂಬಾ ಕಾಂಪಿಟೇಷನ್ಸ್ ಇರೋದ್ರಿಂದ ನಾವು ಎಲ್ರಿಗಿಂತ ಒಂದು ಸ್ಪೆಷಲ್ ಆಗಿ ಕಾಣಬೇಕಾಗಿರೋ ನೆಸೆಸಿಟಿ ಆಗುತ್ತೆ. ಅಂಡ್ ಟ್ಯಾಲೆಂಟ್ ವೈಸ್ ಕೂಡ ನಾವು ಸ್ಟ್ರಾಂಗ್ ಇರಬೇಕು. ಫಾರ್ ಎಕ್ಸಾಂಪಲ್, ನಮ್ಗೇನೆ ಕೇಳಿದ್ರು ಮಾಡಕ್ ಒಂದು ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಅದು ಫಿಲಮ್ ಅಲ್ಲಿ ಯೂಸ್ ಆಗುತ್ತೆ ಇಲ್ಲೋ ಅದು ಸೆಕೆಂಡ್ರಿ. ಅದಿಲ್ಲ, ಫಾರ್ ಎಕ್ಸಾಂಪಲ್ ಧನುಷ್ ಆಗಿರ್ಬೋದು, ಇವರೆಲ್ಲ ಡ್ಯಾನ್ಸ್ ಇಲ್ಲ ಏನಿಲ್ಲ, ಬಟ್ ಹೀಸ್ ಆಕ್ಟಿಂಗ್ ಇನ್ ಹಾಲಿವುಡ್ ಅಟ್ ಪ್ರೆಸೆಂಟ್. ಅವ್ರಿಗೆ ಏನೂ ಇಲ್ಲದೆ ಲೈಕ್ ಚೆನ್ನಾಗಿರ್ಬೇಕು ಅಂತಿಲ್ಲ ಕಿರಣ್, ಒಂದು ಟ್ಯಾಲೆಂಟ್ ಮುಖಾಂತರನು ಗೆಲ್ಬಹುದು, ಒಂದು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಗೆಲ್ಬಹುದು. ಎಲ್ಲ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅದು ನ್ಯಾಚುರಲ್ ಅಷ್ಟೇ. ಸೊ ನಾನು ಹೇಳೋದೇನಂದ್ರೆ, ಬಟ್ ಬಿ ಪ್ರಿಪೇರ್ಡ್. ಸುಮ್ನೆ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೆಲವರು ಬರ್ತಾರೆ, ಆಮೇಲೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೂ ಬಂದೆ ಅಂತ ಹೇಳ್ಬಿಡ್ತಾರೆ. ಸೊ ಅದ್ರ ಬದಲು ಬಿ ಪ್ರಿಪೇರ್ಡ್, ಎಲ್ಲಾ ರೀತಿಲೂ ಪ್ರಿಪೇರ್ ಆಗಿ. ಸೊ ನಿಮ್ಗಾಗ ಒಂದು ಕಾನ್ಫಿಡೆಂಟ್ ಇರುತ್ತೆ ನಿಂತ್ಕೊಳಕ್ ಒಂದಷ್ಟು ಜನದ ಬಗ್ಗೆ, ಆಡಿಷನ್ಸ್ ಹೋದಾಗ್ಲೋ ಎಲ್ಲೋ ಒಂದಷ್ಟು ಜನದ ಮುಂದೆ ನಿಂತ್ಕೊಂಡಾಗ ಒಂದು ಕಾನ್ಫಿಡೆಂಟ್ ಅಷ್ಟೇ. ಓಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೂರ್ಯ ಅವರೇ. ಲೈಕ್ ಪ್ರಿಪರೇಷನ್ ಅನ್ನೋದು ಈಗ ನಾವು ಬರೀ ಒಂದು ಜಾಬ್ ಇಂಟರ್ವ್ಯೂಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸುಮ್ನೆ ಏನೋ ಜನರಲ್ ಪ್ರಿಪರೇಷನ್ ಅಲ್ಲ. ಸೊ ಇದಕ್ಕೆ ಅಂತಾನೆ ನಾವು ಕೆಲವೊಂದನ್ನ ತ್ಯಾಗ ಮಾಡಬೇಕು. ಲೈಕ್ ನೀವು ಹೇಳಿದಾಗೆ ಡ್ಯಾನ್ಸ್ ಕಲಿಯೋದ್ರಾಗಿರ್ಬೋದು ಅಥವಾ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಗೆ ಒಳ್ಳೇದು ಅಂತ. ಅಂಡ್ ಈಗ ಸುಮಾರು ಜನ ನಾನು ನೋಡಿದಂಗೆ ಫಿಲಮ್ ಇಂಡಸ್ಟ್ರಿ ಅಂತ ಬಂದ್ರೆ ನಾನು ಅದಕ್ಕೆ ನಾನು ಸೀಮಿತವಾಗಿ ಇಟ್ಕೊಂತೀನಿ, ನಾನು 100% ಅದರಲ್ಲೇ ಎಫರ್ಟ್ ಹಾಕೊಂಡು ಅದರಲ್ಲೇ ಇರ್ತೀನಿ, ನಾನು ಅದ್ರ ಬಿಟ್ಟು ಹೊರಗಿನ ಪ್ರಪಂಚ ನನಗೆ ಬೇಡ ಅನ್ನೋಂಥದ್ದು ನಿರ್ಧಾರ ತಗೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಇನ್ ಕೇಸ್ ಏನಾದರೂ ಫಿಲಮ್ ಇಂಡಸ್ಟ್ರಿಲಿ ಫೇಲ್ಯೂರ್ ಆದ್ರೆ, ಸೊ ಅವ್ರ ಮುಂದೆ ಯಾವ ರೀತಿ ಜಗತ್ತನ್ನ ಫೇಸ್ ಮಾಡಬೇಕು, ಅಂಡ್ ಬರೀ ಫಿಲಮ್ ಇಂಡಸ್ಟ್ರಿ ನಂಬ್ಕೊಳ್ಳೋದು ಒಳ್ಳೇದಾ ಅಥವಾ ಏನಾದರೂ ಸೈಡ್ ಅಲ್ಲಿ ಏನಾದರೂ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಜಾಬ್ ಮಾಡ್ಕೊಂಡು ಟ್ರೈ ಮಾಡೋದು ಒಳ್ಳೇದಾ? ಕಿರಣ್, ನಾವು ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಒಬ್ರು ಫಿಲಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಅವ್ರಿಗೆ ಬ್ಯಾಕ್ ಸೋರ್ಸ್ ತುಂಬಾ ಚೆನ್ನಾಗಿದೆ, ಮನೇಲಿ ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ, ಅವ್ರು ಏನು ದುಡಿಲ್ಲ ಅಂದ್ರೂ ಮನೆ ನಡೆಯುತ್ತೆ ಅನ್ನೋದು ಅನ್ನೋ ಆಗಿದ್ರೆ, ಸೊ ಅವ್ರು ದೇ ಕ್ಯಾನ್ ಟೇಕ್ ಟೈಮ್, ತುಂಬಾ ಟೈಮ್ ತಗೋಬಹುದು. ಸೊ ನನ್ನ ವಿಷಯದಲ್ಲಿ ಹೇಗಾಗಿದೆ ಅಂದ್ರೆ, ದೋ ಐ ಆಮ್ ಫ್ರಮ್ ರಿಚ್ ಬ್ಯಾಕ್ ಗ್ರೌಂಡ್, ನಾನು ಇಂಜಿನಿಯರಿಂಗ್ ಆದ ತಕ್ಷಣ ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೊರಟೆ. ಸೊ ನಾನು ಜಾಬ್ಗೂ ಜಾಯ್ನ್ ಆದೆ ಬ್ಯಾಂಗ್ಳೂರಲ್ಲಿ, ಒಂದು 5-6 ಮಂತ್ ವರ್ಕ್ ಮಾಡಿದೆ. ನನ್ನ ಜಾಬ್ ಜಾಯ್ನ್ ಆಗಿದ್ ಮೇನ್ ಉದ್ದೇಶ ಏನಂದ್ರೆ, ಒಂದು ಕೆಲಸದ ಎಕ್ಸ್ಪೀರಿಯನ್ಸ್ ಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ನೀನು ಬೇರೆ ಕಡೆ ದುಡಿದ್ರೆ ಮಾತ್ರ ನಿಮ್ ದುಡ್ಡಿಂದು ಬೆಲೆ ಗೊತ್ತಾಗುತ್ತೆ. ಸೊ ನಾನು ಅದಕ್ಕೋಸ್ಕರ ಒಂದು ಜಾಯ್ನ್ ಆಗಿದ್ದೆ. ಇನ್ನೊಂದು ಏನಂದ್ರೆ, ನಾನು ಮಂಡ್ಯ ಟು ಬ್ಯಾಂಗ್ಳೂರ್ ಆಡಿಷನ್ಸ್ ಕೊಡೋಕೆ ಡೈಲಿ ಬರ್ತಾ ಇತ್ತು. ಒಂದು ವೀಕ್ಲಿ 3-4 ಟೈಮ್ಸ್ ಬರುವೆ. ಬೆಳಿಗ್ಗೆ ಎತ್ತಿ ಒಂದು 5:00 ರೆಡ್ ಬಸ್ ಹತ್ತಿದ್ರೆ ಅಲ್ಲಿ ಒಂದು 8:00 ರೀಚ್ ಆಗ್ತಿದೆ. ಆಡಿಷನ್ ಕೊಡೋದು ಮತ್ತೆ ಬರೋದು, ಅದು ನಂಗೆ ಹೆವಿ ರಿಸ್ಕೇ ಆಗ್ಬಿಟ್ಟಿತ್ತು. ಸೊ ನಾನೇನ್ ಮಾಡಿದೆ, ಬ್ಯಾಂಗ್ಳೂರಲ್ಲೇ ಇತ್ಕೊಂಡು ಜಾಬ್ ಮಾಡ್ಕೊಂಡು ವೀಕೆಂಡ್ಸ್ ಆಡಿಷನ್ಸ್ ಕೊಡೋಣ. ಸೊ ಈ ತರ ಪ್ಲಾನ್ ಮಾಡ್ಕೊಂಡೆ. ಇದು ದೋ ನಮ್ ಫ್ಯಾಮಿಲಿ ಸ್ಟೇಬಲ್ ಆಗಿದ್ರು ನಾನು ಈ ತರ ಕಷ್ಟಪಟ್ಟೆ. ಏನಕ್ಕೆ ಅಂದ್ರೆ, ಕಷ್ಟಪಟ್ಟಾಗ ಅದ್ರದ್ದು ಟೇಸ್ಟೇ ಬೇರೆ ಕಿರಣ್. ಬಟ್ ನಾನು ಹೇಳೋದೇನಂದ್ರೆ, ಬರೀ ಫಿಲಮ್ ಇಂಡಸ್ಟ್ರಿನ ಒಂದು ಮೇನ್ ಪ್ರೊಫೆಷನ್ ಆಗಿ ಇಟ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅದು ಮೇನ್ ಪ್ರೊಫೆಷನ್ ಆಗೋವರೆಗೂ ಒಂದ್ ಸೈಡ್ ಪ್ರೊಫೆಷನ್ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಮ್ ಖರ್ಚಿಗೆ, ನಮ್ ಟ್ರಾವೆಲಿಂಗ್ಗೆ, ಏನಕ್ಕೆ ಅಂದ್ರೆ ಕಿರಣ್, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ತುಂಬಾ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗ್ ದುಡ್ಡುಗಳು ಕನ್ವೀನಿಯನ್ಸ್ ಆಗಿರ್ಬೋದು, ಲೈಕ್ ಡೈಲಿ ಪೇಮೆಂಟ್ ಆಗಿರ್ಬೋದು ಕೊಡಲ್ಲ, ಲೈಕ್ ಕ್ಯಾರೆಕ್ಟರ್ ಕೊಟ್ಟಿರೋದು ಹೆಚ್ಚು ಅನ್ನೋ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿಯಲ್ಲಿ ಸೆಟ್ ಆಗೋವರೆಗೂ ಊಟ ಅಂತೂ ಆಗ್ತಾರೆ, ಮೂರತ್ತು ಅದಂತೂ ಇಲ್ಲ ಅನ್ನಲ್ಲ, ಬಟ್ ದುಡ್ಡು ಕೊಡಕ್ಕೆ ಹಿಂಜರಿತಾರೆ. ಸೊ ನಮ್ ಕಂಟ್ರೋಲ್ಗೆ ಇನ್ನು ಬರೋವರೆಗೂ ಅವೆಲ್ಲ ನಾವು ಅನುಭವಿಸ್ತಾ ಬರಬೇಕಾಗುತ್ತೆ. ಸೊ ಅದನ್ನ ಫೇಸ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಸೈಡ್ ಪ್ರೊಫೆಷನ್ ಇರ್ಲೇಬೇಕು. ನನ್ಗೊಬ್ಬ ಫ್ರೆಂಡ್ ಇದ್ದಾನೆ ಕಿರಣ್, ಜೋಶುವಾ ಅಂತ, ಇವರ ಹತ್ರದಲ್ಲಿ ಅವನ್ ಕೂಡ ಒಬ್ಬ ಆಕ್ಟ್ ಮಾಡಿದ್ದಾನೆ. ಅವನು ಒಂದು ಫಸ್ಟ್ ಲೈಕ್ ಮುಂಚೆ ಎಲ್ಲ ಸೀರಿಯಲ್ಸ್ ಅಲ್ಲೆಲ್ಲ ಮಾಡ್ತಾ ಇರ್ತದೆ. ಅವ್ನು ಹೇಗಿದೆ ಅಂದ್ರೆ, ಟಿಪಿಕಲ್ ಆಗಿ ಈ ವರ್ಕ್ಸ್ ಇನ್ ಆಕ್ಸೆಂಚರ್, ಅವನು ಕೂಡ ಇಂಜಿನಿಯರ್. ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಯೂಸ್ ಟು ಬ್ರಿಂಗ್ ಲ್ಯಾಪ್ಟಾಪ್ ದ ಸೆಟ್ ಆಲ್ಸೋ, ಸೆಟ್ ಬಂದು ವರ್ಕ್ ಮಾಡ್ತಾ ಇರುವ, ಶೂಟ್ ಟೇಕ್ ಕರೆದ ತಕ್ಷಣ ಹೋಗುವ. ಸೊ ಅದನ್ನ ನೋಡಿದಾಗೆಲ್ಲ ನಂಗೆ ಏನ್ ಅನ್ಸ್ತಿತ್ತು ಅಂದ್ರೆ, ನನ್ಗೆ ಜಗ್ಗೇಶ್ ಅವ್ರು ಈ ಮಾತು ಹೇಳಿದ್ದು, ಜಗ್ಗೇಶ್ ಅವ್ರು ನನ್ಗೆ ನನ್ನ ಫ್ರೆಂಡ್ ಇಂದ ತುಂಬಾ ಕ್ಲೋಸ್, ಅವ್ರ ಅಕ್ಕನ ಮಗ ನನ್ಗೆ ತುಂಬಾ ಕ್ಲೋಸ್. ಸೊ ಅವರು ನಮ್ಗೆ ಒಂದಿನ ಹೇಳಿದ್ರು, ಇಂಡಸ್ಟ್ರಿ ಮೇನ್ ಪ್ರೊಫೆಷನ್ ಆಗೋವರೆಗೂ ನೀವು ಯಾವ್ದಾರು ಒಂದ್ ಕೆಲಸದಲ್ಲಿ ತೊಡಗಿಸ್ಕೊಂಡಿರಿ ನಿಮ್ಗೆ, ಯಾಕಂದ್ರೆ ಅದು ಕೈ ಹಿಡಿಯುತ್ತೆ ಅಂತ ಹೇಳಕ್ ಆಗಲ್ಲ. ಕೈ ಬಿಟ್ರೆ ನೀವು ವಾಪಸ್ ಬಂದ್ ನಿಂತ್ಕೊಳಕ್ಕೆ ಇಲ್ಲಿ ಒಂದು ಮೇನ್ ಸೋರ್ಸ್ ಇರ್ಬೇಕು. ಆಗ ಏನಾಗುತ್ತೆ, ನಾವು ಡಿಪ್ರೆಸ್ ಆಗಲ್ಲ ಲೈಫ್ ಅಲ್ಲಿ. ಬರೀ ಫಿಲಮ್ ಅಂತಾನೆ ಹೋದವ್ರಿಗೆ ಅಂಡ್ ಮೇನ್ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಮನೆ ಅವನನ್ನೇ ನಂಬಿದಾಗ,
ಬರೀ ಫಿಲಂ ಅಂತಾನೆ ಹೋಗೋದು ತಪ್ಪು. ಅದು ಆಕ್ಚುಲಿ ಈಗ ತುಂಬಾ ಲೇಟ್ ಆಗುತ್ತೆ ಫಿಲಂ ಇಂಡಸ್ಟ್ರಿಗಳಲ್ಲಿ ಎಂಟ್ರಿ ಆಗಿ ಸ್ಟೇಬಲ್ ಆಗಿ ನಿಂತ್ಕೊಳಕ್ಕೆ. ಸೊ ಯಾವ್ದಾರ ಒಂದು ಸೈಡ್ ಸೋರ್ಸ್ ಇದ್ರೆ ಅವನ್ಗೆ ಅದು ಬೂಸ್ಟ್ ಅಪ್ ಕೊಡುತ್ತೆ, ಅವನ್ ಖರ್ಚನ್ನ ಅವ್ನ್ ನೋಡ್ಕೊಂಡು ಎಲ್ಲಾದ್ರಲ್ಲೂ ಫಿಲಂ ಇಂಡಸ್ಟ್ರಿ ನಿಂತ್ಕೊಳ್ಳೋವರೆಗೂ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತೀನಿ. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಲೈಕ್ ಒಂದು ಪ್ಲಾಟ್ಫಾರ್ಮ್ ಸೆಟ್ ಆಗೋ ತನಕ ನಾವು ಇನ್ನೊಂದು ಕೆಲಸ ಆಗಿರ್ಬೋದು ಅಥವಾ ನಮ್ದೇ ಆದಂತ ಒಂದು ಪ್ರೊಫೆಷನ್ ನ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಆಕ್ಟಿಂಗ್ ನ ಕಂಟಿನ್ಯೂ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಸೂರ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಈ ಕೋವಿಡ್ ಪ್ಯಾಂಡಮಿಕ್ ಸಿಚುಯೇಷನ್ ಆಗಿ ನಾವು ತಗೊಳ್ಳೋದಾದ್ರೆ, ಸೊ ಈಗ ಫಿಲಂ ಇಂಡಸ್ಟ್ರಿ ಫುಲ್ ಸ್ಥಗಿತಗೊಂಡಿದೆ, ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇಲ್ಲ, ಶೂಟಿಂಗ್ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಸೊ ನೀವು ಯಾವ ರೀತಿ ನಿಮ್ಮ ಕೋವಿಡ್ ಟೈಮ್ ನ ಸ್ಪೆಂಡ್ ಮಾಡಿದ್ರಿ, ಅಂಡ್ ಯಂಗ್ಸ್ಟರ್ಸ್ಗೆ ಏನಾದ್ರು ಕಡೆದಾಗಿ ಮೆಸೇಜ್ ಕೊಡೋದಾದ್ರೆ, ಲೈಕ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬಹುದು ಅವರ ಸ್ಕಿಲ್ಗಳನ್ನ ಅನ್ನೋದಾದ್ರೆ? ಬೇರೆಯವ್ರಿಗೆ ಇದೊಂದು ಸ್ವಲ್ಪ ಡಿಸಾಸ್ಟರ್ ಲಾಕ್ಡೌನ್ ಅನ್ನೋದು, ಲೈಕ್ ಯಾಕಂದ್ರೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಇವೊಂದು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನನ್ಗೂ ಬಿಸ್ನೆಸ್ ಕೂಡ ಒಂದ್ 2 ತಿಂಗಳಿಂದ ಶಟ್ ಡೌನ್ ಆಗಿದೆ ಅಲ್ಲ. ಸೊ ಈ ಟೈಮಲ್ಲಿ ನಾನು ಇನ್ನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ನಾನು ಲಾಸ್ಟ್ ಲಾಕ್ಡೌನ್ ಅಲ್ಲಿ ಮನೆಯಲ್ಲೇ ಒಂದು ವೆಬ್ ಸೀರೀಸ್ ಮಾಡೋಣ ಅನ್ಬಿಟ್ಟು ಪ್ಲಾನ್ ಮಾಡಿ, ಒಂದು 7 ಕ್ಯಾರೆಕ್ಟರ್ ವೆಬ್ ಸೀರೀಸ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಪೂರ್ಣಿಮಾ CC126 ಅಂತ. ಅವ್ರವ್ರದೇ ಮೊಬೈಲ್ಗಳಲ್ಲಿ ಶೂಟ್ ಮಾಡ್ಕೊಂಡು ಅವರು ನನಗೆ ಸೆಂಡ್ ಮಾಡಿ, ನಾನು ಅದನ್ನ ಓವರ್ ನೈಟ್ ಎಡಿಟ್ ಮಾಡಿ ನಾವು ರಿಲೀಸ್ ಮಾಡ್ತಾ ಇದ್ವಿ ಎಪಿಸೋಡ್ ವೈಸ್ ವೀಕ್ಲಿ ಒನ್ಸ್. ಅದು ಓದ್ ಲಾಕ್ಡೌನ್ ಲಾಸ್ಟ್ ಲಾಕ್ಡೌನ್ ಅಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡಿರ್ತಾ ಇದ್ವಿ. ಬಟ್ ಈ ಲಾಕ್ಡೌನ್ ಅಲ್ಲೂ ಅಷ್ಟೇ ನಾವು ಒಂದು ಶಾರ್ಟ್ ಮೂವಿ ಇದು ಮಾಡೋದು. ಸೊ ಲಾಕ್ಡೌನ್ ಅನ್ನೋದು ಫಿಲಮ್ ಮೇಕರ್ಸ್ಗೆ ಒಂದು ಹಾಲಿಡೇ ಸಿಕ್ತಂಗೆ. ಆ ಹಾಲಿಡೇ ಅಲ್ಲಿ ನಾವು ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು, ನಮ್ದೇ ಒಂದು ಸೋರ್ಸ್ ಇಂದ, ನಮ್ದೇ ಒಂದು ಮೊಬೈಲ್ಗಳಿಂದ, ನಮ್ ಸ್ಕಿಲ್ಸ್ ಏನೋ, ನಮ್ ಟ್ಯಾಲೆಂಟ್ ಏನೋ, ಅದನ್ನ ಯೂಸ್ ಮಾಡ್ಕೊಂಡು ಆ ಲಾಕ್ಡೌನ್ ನಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಬಹುದು. ನಾನು ರೀಸೆಂಟ್ ಆಗಿ ಮೊನ್ನೆ ಒಂದು ಶಾರ್ಟ್ ಮೂವಿ ರಿಲೀಸ್ ಮಾಡಿದೆ, ನಿಮ್ಗೂ ಕಳಿಸಿದೆ ಅನ್ಸುತ್ತೆ. ಆ ಶಾರ್ಟ್ ಮೂವಿನೂ ಅಷ್ಟೇ, ನಾವು ಲಾಕ್ಡೌನ್ ಅಲ್ಲೇ ರೆಡಿ ಮಾಡಿ ಲಾಕ್ಡೌನ್ ಅಲ್ಲೇ ಎಡಿಟ್ ಮಾಡಿ. ಸೊ ಏನಕ್ಕೆ ವೇಸ್ಟ್ ಮಾಡ್ಬೇಕು ಮನೇಲಿದ್ದು? ಕೆಲವರು ಅಗ್ರಿಕಲ್ಚರ್ ಮಾಡ್ತಾರೆ, ಇವೊಂದು ನಾನು ಅಗ್ರಿಕಲ್ಚರ್ ಲಾಸ್ಟ್ ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದೆ ಅಗ್ರಿಕಲ್ಚರ್. ಸೊ ಈ ಟೈಮಲ್ಲಿ ಏನೇನ್ ಮಾಡಬಹುದು, ಏನು ಮಾಡಕ್ ಆಗದೆ ಇರುವಂತ ಟೈಮಲ್ಲಿ ಏನೇನ್ ಮಾಡ್ಬೋದು ಅನ್ನೋದನ್ನ ಫಿಗರ್ ಔಟ್ ಮಾಡಿ, ಫೈಂಡ್ ಔಟ್ ಮಾಡಿ ಅದನ್ನ ಮಾಡ್ಬೋದು ಈ ಟೈಮ್. ಅಂಡ್ ಇದು ಫಿಲಂ ಇಂಡಸ್ಟ್ರಿಗೆ ತುಂಬಾ ಏಟ್ ಹೊಡೆಯುತ್ತೆ, ನಮಗ್ ಬಿಡಿ, ನಾವೇನು ಈಗ ಸಣ್ಣ ಪುಟ್ಟ ಬೆಳಿತೀವಿ, ಬಟ್ ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ದೊಡ್ಡ ಬ್ಯಾನರ್ ಅವ್ರಿಗೆ, ಅಂಡ್ ಥಿಯೇಟರ್ಸ್ಗೆ ಥಿಯೇಟರ್ ತುಂಬಾ ಥಿಯೇಟರ್ಗಳು ಮುಚ್ಚೋದು, ನಮ್ಗೆ ಕಣ್ ಮುಂದೆ ನಾವು ನೋಡ್ತಿದ್ ಸಿನಿಮಾ ಥಿಯೇಟರ್ಗಳೆಲ್ಲ ಮುಚ್ಚೋದು, ನಮ್ ಫೀಲಿಂಗ್ಸ್ ಇದೆ ಥಿಯೇಟರ್ಸ್ ಎಲ್ಲ. ಸೊ ಅದ್ ಅವ್ರಿಗೆಲ್ಲ ತುಂಬಾ ಹೊಡೆತ ಬೀಳುತ್ತೆ. ಅಂಡ್ ದೊಡ್ಡ ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಕೆಲಸ ನಿಂತಾಗ ಅವ್ರು ಅದೊಂದ್ರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ, ಮೇನ್ಲಿ ಆಕ್ಟರ್ಸ್. ಸೊ ಅದರಿಂದ ನಮ್ಗೆ ಇದೊಂದು ಚಾನ್ಸ್ ಅಷ್ಟೇ, ನಾವು ಏನು ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಸೊ ವಿ ಶುಡ್ ಯುಟಿಲೈಸ್ ದಿಸ್ ಲಾಕ್ಡೌನ್. ಸಿನಿಮಾ ಒಂದೇ ಅಂತಲ್ಲ, ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಇರೋರು ಕೂಡ ಲಾಕ್ಡೌನ್ ನ ಏನು ಮಾಡಕ್ ಆಗದೆ ಇರೋ ಟೈಮಲ್ಲಿ ಏನಾದ್ರು ಒಂದು ಮಾಡಿ ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವರೇ. ಅಂಡ್ ಕಡೆಯದಾಗಿ ಯಂಗ್ಸ್ಟರ್ಸ್ಗೆ, ಈಗ ಹೆಜ್ಜೆ ಇಡ್ತಿರುವಂತ ಫಿಲಂ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಿರುವಂತ ಯಂಗ್ಸ್ಟರ್ಸ್ಗೆ ನಿಮ್ಮ ಮೆಸೇಜ್ ನಿಮ್ ಕಡೆಯಿಂದ? ಏನಂದ್ರೆ ಕಿರಣ್, ಒಂದ್ 10 ಸ್ಟೆಪ್ ಇರುತ್ತೆ ಅನ್ಕೊಳ್ಳಿ ಫಿಲಂ ಇಂಡಸ್ಟ್ರಿಗೆ. ಇನ್ಫ್ಲೂಯೆನ್ಸ್ ಇರೋರ್ನ ನೋಡಿ ಇನ್ಫ್ಲೂಯೆನ್ಸ್ ಇಲ್ದೇ ಇರೋರು ಡಿಪ್ರೆಸ್ ಆಗದ್ ಬೇಡ. ಆ 10 ಸ್ಟೆಪ್ ನ ಇನ್ಫ್ಲೂಯೆನ್ಸ್ ಇರೋರು 10ನೇ ಸ್ಟೆಪ್ ನಿಂತ್ಕೊಂತಾರೆ, ಈಸಿಯಾಗಿ ನಿಂತ್ಕೊತಾರೆ. ಫಸ್ಟ್ 10 ಸ್ಟೆಪ್ ಹತ್ತು ಬಿಡ್ತಾರೆ, ಹತ್ತಿ ನಿಲ್ಲಿಸ್ತಾರೆ ಅವ್ರನ್ನ. ಅಲ್ಲೂ ಕೂಡ ಟ್ಯಾಲೆಂಟ್ ಇದ್ರೆ ಮಾತ್ರ ಅವ್ರ ಮುಂದೆ ಫಾರ್ವರ್ಡ್ ಹೋಗ್ತಾರೆ ಹೊರತು ಫಸ್ಟ್ ಸಿನಿಮಾ ಲಾಸ್ಟ್ ಸಿನಿಮಾ ಆಗ್ಬಿಡುತ್ತೆ. ಸೊ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರು, ಅಯ್ಯೋ ನನ್ಗೆ ಇನ್ಫ್ಲೂಯೆನ್ಸ್ ಇಲ್ಲ ಕಣಪ್ಪ, ಅವ್ನ್ಗೆ ಇನ್ಫ್ಲೂಯೆನ್ಸ್ ಇದೆ, ನಂಗೆ ಅವ್ನ್ಗೆ ಇನ್ಫ್ಲೂಯೆನ್ಸ್ ಇದೆ, ಆ ತರಾನೇ ಮೈಂಡ್ ಸೆಟ್ ಇಟ್ಕೊಂಡ ಬದ್ಲು 1ರಿಂದ 10ನೇ ಸ್ಟೆಪ್ ವರೆಗೂ ಎಂಜಾಯ್ ಮಾಡ್ತಾ ಕಷ್ಟಪಡ್ತಾ ಹತ್ಬೇಕು. ಹತ್ತಿ ನಿಂತಾಗ 11ನೇ ಸ್ಟೆಪ್ ಅಲ್ಲಿ ಆ ಲೈಫ್ ಕೂಡ ಮಜಾನೇ. ಯಾಕಂದ್ರೆ ನಾನು ಒಂದ್ 3 ಇಯರ್ಸ್ ಬ್ಯಾಕ್ ಸಫರ್ ಪಡ್ತಿದ್ದೆ, ಬಟ್ ಈಗ ನಾನು ಲೈಕ್ ಸೆಟ್ ಅಲ್ಲಿ ಟ್ರೀಟ್ಮೆಂಟ್ ಚೇಂಜ್ ಆಗಿದೆ. ಯಾಕಂದ್ರೆ ನಾನು ಒಂದ್ 2 ಸಿನಿಮಾದಲ್ಲಿ ಲೀಡ್ ಕೂಡ ಆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್, ನನಗೆ ಕೆಲವು ಇದರಲ್ಲಿ ಈ ಸಿನಿಮಾಗಳಲ್ಲಿ ಟ್ರೀಟ್ಮೆಂಟ್ ಗಳು ಚೆನ್ನಾಗಿರುತ್ತೆ ಕಂಪೇರ್ ಟು ಪ್ರೀವಿಯಸ್ ಸಿನಿಮಾಸ್. ಸೊ ನಮ್ಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್, ಯಾಕಂದ್ರೆ ಪರವಾಗಿಲ್ಲ ಗುರು, ಇಷ್ಟು ಇದರಿಂದ ನಾವು ಕಷ್ಟಪಟ್ಟಿದ್ಕೆ ಒಂದು ಸಾರ್ಥಕ ಸಿಗ್ತಾ ಇದೆ. ಸೊ ಆದ್ರಿಂದ ಯಾವುದು ಓವರ್ ನೈಟ್ ಆಗಲ್ಲ, ಆದ್ರೆ ಅದು ಪ್ಯೂರ್ ಬೇಸ್ಡ್ ಆನ್ ಲಕ್ ಅಷ್ಟೇ ಅಂಡ್ ಫ್ಲೂ. ನಾವು ಕಷ್ಟಪಟ್ಟು ನಿಂತ್ಕೊಳ್ಳೋಣ. ಅಂಡ್ ಯಾವುದೇ ಹಿಂದೆ ಮಾತಾಡೋರು ಕಾಲೆಳೆಯವರು ಇದ್ದೇ ಇರ್ತಾರೆ, ಅದಕ್ಕೆ ಯಾವತ್ತೂ ಯೋಚನೆ ಮಾಡಕ್ ಹೋಗ್ಬಿಡಿ, ತಲೆ ಕೆಡಿಸ್ಕೊಳ್ಳಿ. ಎಲ್ರಿಗೂ ಕಾಲೆಳೆಯಕ್ ಬರಲ್ಲ, ಎಲ್ರು ಯಾರೋ ಏನೋ ಮಾಡ್ತಾ ಇದಾರೆ ಅಂದಾಗ ಮಾತ್ರ ಅವ್ರ ಫೋಕಸ್ ಅವ್ರ ಮೇಲೆ ಬೀಳುತ್ತೆ, ಅವಾಗ್ಲೇ ಕಾಲೆಳೆಯನ್ನು ಅವಾಗ್ಲೇ ಮನೆಯಲ್ಲಿ ದೃಷ್ಟಿ ತೆಗೆಯೋದು ಅಲ್ವಾ. ಸೊ ನೀವ್ ಯಾವತ್ತು ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳ್ತೀನಿ ಯಂಗ್ಸ್ಟರ್ಸ್ಗೆ. ಅಂಡ್ ಮೇಜರ್ ಥಿಂಗ್ ಅಂದ್ರೆ ಒಂದ್ ಸೈಡ್ ಪ್ರೊಫೆಷನ್ ಇದ್ದೇ ಇಟ್ಕೊಳ್ಳಿ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋರು. ಸೊ ಅದು ನಿಮ್ಗೆ ಫ್ಯೂಚರ್ ಅಲ್ಲಿ ಡಿಪ್ರೆಸ್ ಆಗಕ್ ಬಿಡಲ್ಲ, ದುಡ್ಡುಗಳನ್ನ ಬೇರೆಯವ್ರು ಕೇಳಕ್ ಬಿಡಲ್ಲ. ಸೊ ಒಂದು ಸ್ಟೇಬಲ್ ಆಗಿಡುತ್ತೆ ನಿಮ್ಮ. ಅಂಡ್ ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬರೋರು, ಪ್ರಿಪೇರ್ ಆಗಿ, ವೆಲ್ ಪ್ರಿಪೇರ್ ಆಗಿ ಬನ್ನಿ. ಇಟ್ ಮೇ ಅದು ಕೆಂಡ ಇದ್ದಂಗೆ ಹತ್ತದ್ ತುಂಬಾ ಲೇಟು, ಹತ್ತದ ಮೇಲೆ ಉಳಿತಾಯ ಇರುತ್ತೆ. ಅದನ್ನ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಅದು ನಿಮ್ಗೆ ಎಲ್ರಿಗೂ ಬಿಟ್ಟಿದೆ. ಯಂಗ್ಸ್ಟರ್ಸ್,
ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಹಾಸ್ ಅವರೇ. ಲೈಕ್ ನೀವು ಹೇಳ್ತಾ ಇದ್ರಿ ಈಗ ಇನ್ಫ್ಲೂಯೆನ್ಸ್ ಅಂಡ್ ಟ್ಯಾಲೆಂಟ್ ಅಂತ ಬಂದ್ರೆ ಯಾವಾಗ್ಲೂ ಟ್ಯಾಲೆಂಟ್ ಆಗಿರುತ್ತೆ. ಸೊ ಇನ್ಫ್ಲೂಯೆನ್ಸ್ ಅನ್ನೋದು ಶಾಶ್ವತ ಅಲ್ಲ. ಸೊ ಒಂದು ಸ್ಟೇಜ್ ತನಕ ತಗೊಂಡು ಹೋಗ್ಬೋದು, ಬಟ್ ಅಲ್ಲಿಂದ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ಟ್ಯಾಲೆಂಟ್ ಇರಲೇಬೇಕು ಅನ್ನೋಂಥದ್ದು. ಸೊ ಎಲ್ಲ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸೂರ್ಯ ಅವರೇ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ವೆರಿ ಮಚ್.